ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಆಹಾರ ಖಾನಾವಳಿ ಸಜ್ಜಾ ರೊಟ್ಟಿ ಉಚ್ಚಲ ಚಟ್ಟಿ ಖಾನಾವಳಿ ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ ಶೇಂಗಾಯೊಳಗೆ ಹಸುವಿನ ತುಪ್ಪ ಖಾನಾವಳಿ ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗೇ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ, ಏನು ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಮ್ಮ. ನಾನು ಶಾಂತಾ ಭಟ್ ಅಂತ, ನಾನು ಉಡುಪಿಯಿಂದ ಬಂದಿದ್ದೀನಿ. ಉಡುಪಿ ಹತ್ರ ಪರ್ಕಳ ಅಂತ ಊರಿಂದ ಬಂದಿದ್ದೀನಿ. ಓಕೆ, ಶಾಂತಾ ಭಟ್ ಅವರು ಉಡುಪಿಯ ಪರ್ಕಳದಿಂದ ಬಂದಿರೋದು. ಈಗ ಎಲ್ಲಿದ್ದೀರಮ್ಮ? ಈಗ ಇಲ್ಲಿ ಯಲಹಂಕದಲ್ಲಿದ್ದೀನಿ. ಮಗಳಿಗೆ ಮಗು ಆಗಿದೆ, ಅವಳಿಗೆ ಮಗು ನೋಡ್ಕೊಳ್ಳಿಕ್ಕೆ ಬಂದಿದ್ದೀನಿ. ಹೌದಾ? ಓ, ಮೊಮ್ಮಗುನ ನೋಡ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬಂದಿದ್ದೀರಾ? ಓಕೆ. ಸೊ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಬಿಸ್ಕುಟ್ ರೊಟ್ಟಿ ಅಂತನೂ ತಿಂಡಿ ಮಾಡ್ತಾ ಇದ್ದೀನಿ ನಾನು. ಬಿಸ್ಕುಟ್ ರೊಟ್ಟಿ. ಓಕೆ. ಸೊ ಬಿಸ್ಕುಟ್ ರೊಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ತೆಂಗಿನಕಾಯಿ, ಇಂಗು, ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಶುಂಠಿ, ಉಪ್ಪು ಅಷ್ಟೇ. ಓಕೆ, ಇದಿಷ್ಟು ಬಿಸ್ಕುಟ್ ರೊಟ್ಟಿಗೆ ಬೇಕಾಗುವಂಥದ್ದು. ಹಾಗಾದರೆ ಶುರು ಮಾಡೋಣ ಅಲ್ಲ. ಏನು ಬೇಕು ಇವಾಗ? ಫಸ್ಟು ಒಗ್ಗರಣೆಗೆ ಒಂದು ಕೊಡಿ. ಓಕೆ ಓಕೆ, ಸರಿ. ಒಲೆ ಹಚ್ಕೋತೀರಮ್ಮ? ಹಚ್ಕೋತೀನಿ. ಎಣ್ಣೆ ಬೇಕಾ ಒಗ್ಗರಣೆಗೆ? ಒಗ್ಗರಣೆ ಬೇಕು. ಇದು ಬೇಕಾ ಬಿಸ್ಕುಟ್ ರೊಟ್ಟಿ ಎಲ್ಲಿಂದ ಇದು ಅಂದ್ರೆ? ದಕ್ಷಿಣ ಕನ್ನಡದಲ್ಲಿ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರೆ. ಹೌದಾ? ಅಲ್ಲಿ ಒಂಥರ ಸಾಯಂಕಾಲ ಸ್ನಾಕ್ಸ್ ತರನು ಯೂಸ್ ಮಾಡ್ತಾರೆ. ಯೂಸ್ ಮಾಡ್ತಾರೆ. ಏನ್ ಬೇಕು ಹೇಳಿ, ಸಾಸಿವೆ ಹೇಳಿ, ನಾನು ಕೊಡ್ತೀನಿ. ಸಾಸಿವೆನಾ? ಸೊ ಈಗ ಮೊಮ್ಮಗು ಅಂತ ಹೇಳಿದ್ರಲ್ಲ, ಈ ಹೆಣ್ಮಗುನ ಗಂಡ್ಮಗುನ? ಹೆಣ್ಮಗು. ಹೆಣ್ಮಗು ಎಷ್ಟು ತಿಂಗಳಾಯ್ತು? ಆರು ತಿಂಗಳಾಯ್ತು. ಆರು ತಿಂಗಳಾಯ್ತು. ಓಕೆ, ಇನ್ನೇನು ಬೇಕು? ಉದ್ದಿನಬೇಳೆ. ಏನು ಹೆಸರು ಮೊಮ್ಮಗುದು? ಮೊಮ್ಮಗಳು ಸ್ವಸ್ತಿ. ಸ್ವಸ್ತಿ ಅಂತನಾ? ಓಕೆ ಓಕೆ. ಸೊ ಫುಲ್ ಟೈಮ್ ಇವಾಗ ಡ್ಯೂಟಿ ಮೊಮ್ಮಗು ನೋಡ್ಕೊಳ್ಳೋದೇ? ನೋಡು, ಕಡಲೆಬೇಳೆ. ಸೊ ಮಗಳೇನು ಮಾಡ್ತಾಳೆ? ಮಗಳು ಕಂಪನಿ ಒಂದೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಮಗಳು ಡ್ಯೂಟಿಗೆ ಹೋಗ್ತಾಳೆ. ಸೊ ಮೊಮ್ಮಗದು ಡ್ಯೂಟಿ ನಿಮಗೆ. ಜೀರಿಗೆ ಕೊಡಿ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರು ಮಕ್ಕಳು. ಹೌದಾ? ಇನ್ನೊಬ್ಬ ಮಗ ಬೆಂಗಳೂರಲ್ಲಿ ಇದ್ದಾನೆ. ಮಗ ಅಲ್ವಾ? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಅವರು ಏನು ಕೆಲಸದಲ್ಲಿದ್ದಾರೆ? ಕೆಲಸದಲ್ಲಿದ್ದಾನೆ ಅವನು. ಮನೆಯವರು ಎಲ್ಲಿದ್ದಾರೆ ಇವಾಗ? ಅವ್ರು ಉಡುಪಿಲೇ ಇದ್ದಾರೆ, ಪರ್ಕಳದಲ್ಲಿ ಇದ್ದಾರೆ. ನೀವು ಮಾತ್ರ ಬೆಂಗಳೂರಲ್ಲಿ ಇದ್ದೀರಾ ಈಗ? ಹೋಗಿ ಬರ್ತಾ ಇರ್ತೀನಿ. ಸೊ ಫಸ್ಟು ಒಗ್ಗರಣೆಗೆ ಎಲ್ಲ ಏನದು ಉದ್ದಿನ ಬೇಳೆ, ಕಡಲೆ ಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಸಹ ಹಾಕ್ಬೇಕು. ಇದು ಕರಿಬೇವು ಸೊಪ್ಪು ಎಲ್ಲ ಹಾಕೊಂಡ್ಬಿಡೋದು. ನಂತರ ಹಸಿಮೆಣಸು. ಖಾರ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡು. ಸರಿ, ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಹಸಿಮೆಣಸು, ಒಂಚೂರು ಅರಿಶಿನ. ಸೊ ಅಡುಗೆ ಮಾಡೋದೆಲ್ಲ ಇಂಟ್ರೆಸ್ಟ್ ಇದೆಯಾ? ತುಂಬ ಇಂಟ್ರೆಸ್ಟ್ ಇದೆ. ಹೌದಾ? ಓಕೆ. ಇದು ಶುಂಠಿ. ಶುಂಠಿನ ಸಣ್ಣದಾಗಿ ತುರಿದಿದ್ದೀನಿ. ತುರಿದಿದ್ದೀನಿ. ತುರಿದಿದ್ದೀರಾ? ಸರಿ. ಮತ್ತೆ ಇದು ಕೊತ್ತಂಬರಿ ಸೊಪ್ಪು. ಓಕೆ. ಎಲ್ಲ ಫ್ರೈ ಮಾಡಬೇಕು. ಸ್ವಲ್ಪ ಸಣ್ಣ ಉರಿನೇ ಮಾಡ್ಕೋತೀರಾ? ಮತ್ತೆ ತೆಂಗಿನಕಾಯಿ ಕೊಡಿ. ಹಸಿ ತೆಂಗಿನಕಾಯಿನೇ? ಹಸಿ ತೆಂಗಿನಕಾಯಿನೇ ಸ್ವಲ್ಪ ಹಾಕ್ಬೇಕು. ಇದೆಲ್ಲ ಇವಾಗ ಏನದು ಹೂರ್ಣ ತರ ಇದೊಂದು ಮಸಾಲೆ ಮಾಡ್ಕೊಳ್ಳೋದು? ರವೆ ಕೊಡಿ ಅಂತ. ಅಂದ್ರೆ ಇದು ಬಿಸ್ಕುಟ್ ರೊಟ್ಟಿ ಅಂತ ಹೇಳಿದ್ರೆ ಇದು ಒಳಗೆ ಹಾಕುವ ಹೂರ್ಣ? ಇದು ಹೂರ್ಣನ ಫಸ್ಟ್ ರೆಡಿ ಮಾಡ್ಕೊಳ್ಳೋದು. ಫಸ್ಟ್ ರೆಡಿ ಮಾಡ್ಕೊಳ್ಬೇಕು. ಸರಿ ಸರಿ. ಇದು ಯಾವ್ದಿದು? ಉಪ್ಪಿಟ್ಟು ರವೆನಾ? ಉಪ್ಪಿಟ್ಟು ರವೆ, ಸಣ್ಣದು. ಸಣ್ಣ ರವೆ. ಅದನ್ನ ಎಣ್ಣೆಯಲ್ಲಿ ಹುರ್ಕೊಳ್ಳೋದು, ಸ್ವಲ್ಪ ಫ್ರೈ ಮಾಡಿದ್ರೆ ಸ್ಲೋ ಎಣ್ಣೆ. ಸೊ ಏನ್ ಈಗಂತೂ ನೀವು ಮೊಮ್ಮಗು ನೋಡುದು, ಏನ್ ಮಾಡ್ತಾ ಇದ್ರಿ ಮುಂಚೆ ಉಡುಪಿಯಲ್ಲಿ ಏನಾದ್ರು? ಉಡುಪಿಯಲ್ಲಿ ಮನೇಲೇ ಇರೋದು, ಟಿವಿ ನೋಡಿಸ್ ತಿರುಗಿ ಕೆಲಗರು ಹೋಗಿದ್ರು, ಫಂಕ್ಷನ್ ಹೋಗೋದು, ಹೀಗೆಲ್ಲ ಮಾಡ್ತಾ ಇದ್ದೆ. ಸೊ ಈಗ ಉಡುಪಿಯಲ್ಲಿ ಏನು ಬೇರೆ ಏನು ಮಾಡ್ತಾ ಇದ್ರಿ ನೀವು? ಮನೇಲೇ ಇದ್ರಿ, ಬೇರೆ ಏನಾದರೂ ಹವ್ಯಾಸ ಇತ್ತಾ? ಇವಾಗ ಸ್ವಲ್ಪ ಬಿಸಿ ಇದ್ದೀರಾ? ಏನು ಮಾಡ್ತಾ ಇದ್ರಿ? ನಾನು ರಂಗೋಲಿ ಕಾಂಪಿಟೇಷನ್ಗೆಲ್ಲ ಅಟೆಂಡ್ ಮಾಡ್ತೀನಿ. ರಂಗೋಲಿ ಬಗ್ಗೆ ತುಂಬ ಆಸಕ್ತಿ? ತುಂಬ ಆಸಕ್ತಿ ಇದೆ. ದೊಡ್ಡ ರಂಗೋಲಿ ಹಾಕೋದು ತುಂಬ ಇಷ್ಟ. ಕಲರೆಲ್ಲ ಹಾಕೋದಿಲ್ಲ ನಾನು, ತುಂಬ ದೊಡ್ಡದು. ಈಗ ಇದು ಲಾಸ್ಟ್ ವೀಕಲ್ಲೇ ನಾನು
ಒಂದು 1800 ಚುಕ್ಕಿದೊಂದು ರಂಗೋಲಿ ಹಾಕಿದ್ದೀನಿ. ಎಲ್ಲಿ ಹಾಕಿದ್ದು? ಉಡುಪಿಯಲ್ಲಿ. ಓಹೋ, ಉಡುಪಿಯಲ್ಲಿ ಹಾಕಿದ್ದೀನಿ. ಹಾಗೆ ನಂಗೆ ಎಲ್ಲರೂ ಹೋದ್ರೆ ತುಂಬಾ ಜಾಗ ಸಿಕ್ಬಿಟ್ರೆ ದೊಡ್ಡ ರಂಗೋಲಿ ಹಾಕೋಣ. ದೊಡ್ಡ ರಂಗೋಲಿ ಹಾಕ್ತೀರಾ? ಹಾಕ್ತೀನಿ. ಓಕೆ, ತುಂಬಾ ಆಸಕ್ತಿ ಅದ್ರ ಬಗ್ಗೆ. ಎಲ್ಲ ಆಸಕ್ತಿ ರಂಗೋಲಿ ಬಗ್ಗೆ. ಮತ್ತೆ ಸ್ಟಿಚ್ ಮಾಡ್ತೀನಿ. ಹೊಲಿತೀರಾ? ಹಾ, ಹೊಲಿ, ಬಟ್ಟೆ ಹೊಲಿತೀನಿ. ಮತ್ತೆ ಪುಸ್ತಕ ಓದೋದು, ಇವೆಲ್ಲ ಸಣ್ಣ ಸಣ್ಣ ಹವ್ಯಾಸ. ಹಾ ಹಾ, ಟೈಮ್ ಸಿಕ್ಕಿದಾಗ ಪುಸ್ತಕ ಓದೋದು, ಪೇಪರ್ ಓದೋದು, ಟಿವಿ ನೋಡೋದು. ಇದಾಯ್ತಾ? ಇದಾಯ್ತು. ಇದೆಲ್ಲ ಆಗಿದೆಲ್ಲ, ಇದೆಲ್ಲ ಹಾಕೊಂಡಿದ್ದೀರಾ? ಅದನ್ನ ತೆಗೆದಿಟ್ಕೊಳ್ತೀರಾ ಯಾವ್ದಕ್ಕಾದ್ರೂ ಹಾಕೋದು? ಆ ಹೂಣ ತರ ಇದೊಂಥರ ಹೂಣದಾಗೆ. ಇದನ್ನ ಹಾಕೋದು ಬೇಡಲ್ಲ, ಇದಕ್ಕೆ ಹಾಕ್ಬೋದ? ಹಾಕ್ಬಿಡಿ, ತೊಂದರೆ ಇಲ್ಲ. ಇಲ್ಲಿ ಕೆಳಗೆ ಏನಾದ್ರೂ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಎಲ್ಲ ಬಂದಿದೆಯಾ ರಂಗೋಲಿಗೆ? ತುಂಬಾ ಸಲ ಬಂದಿದೆ. ತುಂಬಾ ಸಲ ಪ್ರೈಸ್ ಬಂದಿದೆ. ಓಕೆ ಓಕೆ. ಕಲರ್ ಹಾಕುದಿಲ್ಲ, ಕಲರ್ ಹಾಕುದು ಬಣ್ಣ ಹಾಕದೆ ಬರೇ ಬರೀ ಚಿಕ್ಕ ಸಪೂರ ಎಳೆ ಮತ್ತೆ ಇದು ಮಾಡಿ ಹಾಕ್ತೀನಿ ದೊಡ್ಡದು. ಓಕೆ, ಸರಿ. ಇದಾಚೆ ಹಾಂ, ಒಂದು ಬಿಸಿ ಇದೆ. ಇದಿವಾಗ ಹೂರ್ಣಕ್ಕೆ ರೆಡಿ ಆಯ್ತು. ಇನ್ನೇನು ಮಾಡ್ಕೊಳ್ಳೋದು? ಇದಕ್ಕೆ ಉಪ್ಪು ಮತ್ತೆ ಸ್ವಲ್ಪ ಸಕ್ಕರೆ. ಉಪ್ಪು ಮತ್ತೆ ಸಕ್ಕರೆ ಹಾಕೊಳ್ಳೋದಾ? ಅದ ಉಪ್ಪು ಸಕ್ಕರೆ ಹಾಕೊಂಡ್ಬಿಟ್ರೆ ಹೂರ್ಣ ರೆಡಿ ಆಗುತ್ತೆ. ಹೂರ್ಣ ರೆಡಿ ಆಗುತ್ತೆ. ಓಕೆ, ಸಕ್ಕರೆ ಹಾಕೊಳ್ಳೋದು. ಅದನ್ನ ಚೆನ್ನಾಗಿ ಕಲಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಓಕೆ ವೀಕ್ಷಕರೇ, ಬಿಸ್ಕೆಟ್ ರೊಟ್ಟಿಗೆ ಹೂರ್ಣ ರೆಡಿ ಮಾಡ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಬಿಸ್ಕೆಟ್ ರೊಟ್ಟಿಗೆ ಹೂರ್ಣ ರೆಡಿ ಮಾಡ್ಕೊಂಡಿದೀವಲ್ವ, ಇನ್ನೇನು ಹಾಕೋದು? ಸಕ್ಕರೆ ಹಾಕಿದ್ದೀರಾ ಮತ್ತೆ ಉಪ್ಪು ಹಾಕಾಯ್ತು. ಇನ್ನು ಲಿಂಬೆಹಣ್ಣು. ಓಕೆ, ನಿಂಬೆಹಣ್ಣು ಲಾಸ್ಟಿಗೆ ಹಾಕೋದಾ? ಲಿಂಬೆಹಣ್ಣು ಮತ್ತೆ ಗರಂ ಮಸಾಲ. ಗರಂ ಮಸಾಲ ಇದಕ್ಕೆ ಹಾಕ್ತೀರಾ? ಗರಂ ಮಸಾಲ ಅಂದ್ರೆ ಇದು ರೆಗ್ಯುಲರ್ ಆಗಿ ಗರಂ ಮಸಾಲ ಎಲ್ಲ ನಾವು ಅಡಿಗೆಗೆ. ಇಂಗು ಕೂಡ ಕೊಡಿ ಸ್ವಲ್ಪ. ಇಂಗು ಒಂದು ಸ್ವಲ್ಪ ಚಿಟಿಕೆ ಸಾಕು. ಸರಿ ಸರಿ, ಅದನ್ನೇನು ಮಾಡೋದು? ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಕೈಯಲ್ಲೇ ಮಿಕ್ಸ್ ಮಾಡ್ಬೋದು. ಕೈಯಲ್ಲೇ ಕೆಲವೊಂದು ಸತಿ ಕೈಯಲ್ಲೇ ಮಾಡಬೇಕು. ಅದು ಎಷ್ಟೇ ನೀವು ಸ್ಪೂನು ಅಥವಾ ಬೇರೆ ತಗೊಂಡ್ರು ಅದು ಸರಿ ಆಗೋದಿಲ್ಲ ಅಲ್ವಾ? ಹಾಂ, ಓಕೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ಲ ನಿಂಬೆಹಣ್ಣೆಲ್ಲ? ಸರಿಯಾಗಿ ಮಿಕ್ಸ್ ಮಾಡ್ಬೇಕು, ಎಲ್ಲದು ಮಿಕ್ಸ್ ಆಗಬೇಕು. ನೀರೇನು ಹಾಕೋದು ಬೇಡ? ಏನು ಬೇಡ, ಏನು ಹಾಕ್ಬಾರ್ದು. ಓಕೆ ಓಕೆ. ಸೊ ಇವಾಗ ಅದರದ್ದು ಏನದು ಬಿಸ್ಕೆಟ್ ರೊಟ್ಟಿಗೆ ಹೂರ್ಣ ರೆಡಿ ಆಯ್ತು. ಇನ್ನೇನು ಮಾಡೋದು? ಈಗ ನಂಗೆ ಒಂದು ಬೌಲ್ ಕೊಡಿ. ಓಕೆ, ಬೌಲು. ಅದಕ್ಕೆ ಈಗೇನು ಮಾಡ್ಕೊಳ್ಳೋದು? ಅದಕ್ಕೆ ಉಪ್ಪು ಒಂಚೂರು ಕೊಡಿ. ಇದು ಹಿಟ್ಟು ರೆಡಿ ಮಾಡ್ಕೊಳ್ಳೋದು? ಹಿಟ್ಟು ರೆಡಿ ಮಾಡಿ, ಹಿಟ್ಟು ರೆಡಿ ಮಾಡಬೇಕು. ಮತ್ತೆ ಒಂಚೂರು ನೀರು ಕೊಡಿ, ಸ್ವಲ್ಪ ಕೊಡಿ. ಓಕೆ, ಉಪ್ಪು ಕರಗಿಸ್ಕೊಂತೀರಾ? ಸ್ವಲ್ಪ ಕರಗಿಸ್ಕೊಂತೀನಿ. ಮತ್ತೆ ರವೆ ಕೊಡಿ. ತಗೊಳ್ಳಿ ಸ್ಪೂನ್ ತಗೊಳ್ಳಿ. ಇದೀವಾಗ ಹಿಟ್ಟಿಗೆ ಯಾವ ಪ್ರಮಾಣ ಅಂತ ಇದೆಯಾ, ಎಷ್ಟು ಹಾಕೊಳ್ಬೇಕು ಅಂತ? ಅದು ಒಂದೆರಡು ಸ್ಪೂನ್ ರವೆ ಹಾಕಬೇಕು. ಒಂದು ಕಪ್ಪು ಹಿಟ್ಟಿಗೆ ಮೈದಕ್ಕೆ ಎರಡು ಸ್ಪೂನ್ ರವೆ ಹಾಕಿದ್ರೆ ಸಾಕು. ಓಕೆ, ಸರಿ. ಮೈದಾ ಕೊಡಿ. ಅಂದ್ರೆ ಇದು ಸ್ವಲ್ಪ ಏನದು ಕ್ರಿಸ್ಪಿನೆಸ್ಗೋಸ್ಕರ ರವೆ ಹಾಕೋದಾ? ಸ್ವಲ್ಪ ಗರಿ ಗರಿ ಆಗಿ ಬರಲಿ ಅಂತ. ಹೌದು, ಮತ್ತೆ ಗಟ್ಟಿ ಉಳಿತೇವೆ. ಎರಡು ದಿವಸ ಆದ್ರೂ ಸಹ ಏನು ಹಾಳಾಗಲ್ಲ. ಇದೊಂದು ಎರಡು ದಿನ ಇಟ್ಕೋಬಹುದಾ? ಮಾಡಿ ಎರಡು ದಿವಸ ಅಲ್ಲ, ಒಂದು ವಾರ ಇಡ್ಬೋದು. ಏನಾಗಲ್ಲ, ಕಾಯಿ ಫ್ರೈ ಮಾಡಿರ್ತೀವಲ್ಲ, ಏನಾಗಲ್ಲ, ಏನಾಗದಿಲ್ಲ. ಒಂಚೂರು ಸೋಡಾ ಪುಡಿ ಕೊಡಿ. ಸೋಡಾ ಪುಡಿ ಸ್ಪೂನ್ ಬೇಡ, ಕೈಯಲ್ಲ ಚೂರು ಹಾಕ್ಬಿಟ್ಟು. ಚೂರು ಹಾಕ್ತೀರಾ? ಚೂರು ಒಂದು ಚಿಟಿಕೆ ಹಾಕಿರ್ ಸಾಕು. ಸುಮ್ಮನೆ ಒಂಥರ ಮೃದು ಆಗಿರ್ಲಿ ಅಂತ. ಒಂಚೂರು ಎಣ್ಣೆ ಕೊಡಿ. ಕಾಯಿಸಿದ ಎಣ್ಣೆ ಬೇಡ, ಸುಮ್ಮನೆ ಈ ಥರನೇ ಸ್ವಲ್ಪ ಎಣ್ಣೆ ಹಾಕೋದು? ಸ್ವಲ್ಪ ಹಾಕಿದ್ರೆ ಸರಿ. ಸರಿ ಸರಿ. ಮತ್ತೆ ಮನೇಲಿ ಇದ್ದಾಗ ಎಲ್ಲ ಅಡಿಗೆ ಎಲ್ಲ ಮಾಡ್ತೀರಾ ನೀವೇ? ಮಾಡ್ತೀನಿ ಮಾಡ್ತೀನಿ. ಅಡಿಗೆ ಬಗ್ಗೆ ಅಂದ್ರೆ ಆಸಕ್ತಿ, ತಿಂಡಿ ಎಲ್ಲ ಮಾಡೋ ಇಂಟ್ರೆಸ್ಟ್ ಉಂಟು. ಇಂಟ್ರೆಸ್ಟ್ ಇದೆಯಾ? ಖಾನಾವಳಿ ಎಲ್ಲ ನೋಡಿದೀರಾ? ನೋಡ್ತೀರಾ? ನೋಡ್ತೀನಿ ನೋಡ್ತೀನಿ. ಹೌದಾ? ಬೆಂಗಳೂರಿಗೆ ಬಂದ್ಮೇಲೆ ನಮ್ಗೆ ಬೆಂಗಳೂರಲ್ಲಿ ನೋಡಿ ಇಂಟ್ರೆಸ್ಟ್ ಬಂದಿದೆ. ಹೌದಾ? ಮಾಡಿದೀರಾ ಅಡಿಗೆ ಏನಾದರೂ ನೋಡಿಕೊಂಡು? ಕೆಲವು ಮಾಡಿದ್ದೀನಿ ಮಾಡಿದ್ದೀನಿ. ಹೌದಾ? ಸರಿ. ಇದು ಯಾವ ಥರ ಅಂದರೆ ಗಟ್ಟಿ ಆಗಬೇಕಾ ಅಥವಾ ಸ್ವಲ್ಪ ಗಟ್ಟಿ ಆದರೆ ಒಳ್ಳೇದು? ಗಟ್ಟಿ ಗಟ್ಟಿನೇ ಇರಬೇಕು, ಕ್ರಿಸ್ಪಿ ಬರಬೇಕಲ್ಲ. ಹಾಗಾಗಿ
ಇನ್ನೇನು ಮಾಡ್ತೀರಾ ಈ ಥರ ಏನಾದರೂ ಅಂದರೆ ನೀವು ಈಗ ಉಡುಪಿ ಅಲ್ವಾ, ಉಡುಪಿಯಲ್ಲಿ ಏನು ಒಂದು ಬೇರೆ ತಿಂಡಿಗಳು ಎಣ್ಣೆ ತಿಂಡಿಗಳು ಏನು ತುಂಬ ಫೇಮಸ್ ಅಂತ ಏನಿದೆ ಅಲ್ಲಿ ನಿಮ್ಮ ಪ್ರದೇಶದಲ್ಲಿ? ನಮ್ಮ ಪ್ರದೇಶದಲ್ಲಿ ಮಂಗಳೂರು ಬನ್ ಅಂತ ಹೇಳ್ತಾರಲ್ಲ, ಬನ್ಸ್ ಬನ್ಸ್ ಹಾಂ, ಬನ್ಸ್ ತುಂಬ ಫೇಮಸ್ ಅಲ್ಲಿ. ಮತ್ತೆ ಸಜ್ಜಿಗೆ ರೊಟ್ಟಿ ವಡೆ, ಸಜ್ಜಿಗೆ ವಡೆ, ಸಜ್ಜಿಗೆ ರವೆದು, ಹಾಂ ರವೆದು ಎಲ್ಲ ಮಾಡ್ತಾರೆ. ನೀವೆಲ್ಲ ಮಾಡ್ತೀರಾ? ಮಕ್ಕಳಿಗೆಲ್ಲ ಇಷ್ಟನಾ? ಮಕ್ಕಳಿಗೆ ಇಷ್ಟ. ಇಬ್ರು ಮಕ್ಕಳು, ಹೆಣ್ಮಗು ಮನೆ ಅಂದ್ರೆ ಹೆಣ್ಮಗಳ ಮನೆಯಲ್ಲಿ ಇದ್ದೀರಾ ಇವಾಗ? ಹೌದೌದು. ಇನ್ನೊಬ್ಬ ಮಗ ಅಂತ ಹೇಳಿದ್ರಿ, ಅವರಿಗೆ ಮಗು ಇದೆಯಾ? ಹಾ, ಒಂದು ಗಂಡು ಮಗು ಇದೆ. ಹೌದಾ, ಅಲ್ಗೂ ಹೋಗ್ತೀರಾ? ಹಾ ಹೋಗ್ತೀನಲ್ಲ, ತಿಂಗಳಿಗೊಮ್ಮೆ ಎಲ್ಲರೂ ಹೋಗಿ ಬರ್ತೀನಿ. ಈಗ ಹಿಟ್ಟು ರೆಡಿ ಆಯ್ತಾ ಅಂದ್ರೆ ಚೆನ್ನಾಗಿ ನಾದ್ಕೋಬೇಕು. ಸರಿ, ನಾದ್ಕೊಳ್ಬೇಕು, ಮೆತ್ತಗಾಗುತ್ತೆ ಅವಾಗ. ಇನ್ನೇನು ಮಾಡೋದು? ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಬೇಕು. ಸರಿ, ನೀರು ಸಾಕಲ್ಲ ಇದು? ನೀರು ಬೇಡ. ಸೊ ಮಗನ ಮನೆಗೆ ಹೋದಾಗ, ಮಗಳ ಮನೆಗೆ ಬಂದಾಗೆಲ್ಲ ತಿಂಡಿಗಳನ್ನ ಮಾಡ್ಕೊಂಬರ್ತೀರಾ? ಬರುವಾಗ ಮಾಡ್ಕೊಂಬರ್ತೀನಿ, ಮತ್ತೆ ಅಲ್ಲಿ ಬಂದ್ಮೇಲೂ ಮಾಡ್ತೀನಿ. ಹೌದಾ? ಏನಿಷ್ಟ ಮಗಳಿಗೆ? ಮಗಳಿಗೆ ಇದೆ, ಬಿಸ್ಕೆಟ್ ರೊಟ್ಟಿ ಎಲ್ಲ ಇಷ್ಟ. ಬಿಸ್ಕೆಟ್ ರೊಟ್ಟಿ ಇಷ್ಟನಾ? ಏನು ಮಾಡ್ಕೊಟ್ರೆ ಇಷ್ಟವೇ? ಇಷ್ಟನೇ, ತಿಂತಾಳೆ ಅಮ್ಮ ಮಾಡಿದ್ದು ಅಂತ. ಅದೊಂಥರ ಅಮ್ಮ ಮಾಡೋದೇ ಒಂದು ರುಚಿ ಜಾಸ್ತಿ ಅಲ್ವಾ ಯಾವಾಗಲೂ? ಅದಕ್ಕೆ ಒಂಥರ ಏನದು, ತವ್ರ ಮನೆಗೆ ಹೋಗೋದು, ತವ್ರಿಗೆ ಹೋಗಿ ಅಮ್ಮ ಮಾಡಿದ್ದು ತಿನ್ನೋದೇ ಮದುವೆ ಆದಮೇಲೆ ಅದೊಂಥರ ಖುಷಿನೇ ಬೇರೆ. ಸಿಂಪಲಾಗಿ ಅಡುಗೆ ಮಾಡಿದರೂ ಅದೊಂಥರ ಹೆಣ್ಮಕ್ಳಿಗೆ ಇಷ್ಟನೇ ಆಗುತ್ತೆ. ಸಾಕು, ಇಷ್ಟು ಮಾಡಿ ಸಾಕಲ್ವಾ? ಸೊ ಇದು ಲಟ್ಟಣಿಗೆ ಇದೆ, ಇದನ್ನು ಪೂರಿ ಥರ ಮಾಡೋದಾ? ಹಾಂ, ಚಿಕ್ಕ ಚಿಕ್ಕ ಲಡ್ಸ್ಕೊಳ್ಳೋದು. ಫಸ್ಟಿಗೆ ಸಣ್ಣ ಸಣ್ಣದ ಇಟ್ಟುಕೊಡಿ ಒಂದು ಸ್ವಲ್ಪ. ಇದರಲ್ಲಿ ಕೆಲವೊಂದು ಕಡೆ ನಾನು ಕೇಳಿದ್ದೀನಿ ಸಿಹಿ ಹೂರ್ಣನು ಹಾಕಿ ಮಾಡ್ತಾರೆ, ಅದು ಆಗುತ್ತೆ. ಅದಕ್ಕೆ ಸಂಜೀರ ಅಂತ ಹೇಳ್ತಾರೆ ಸ್ವೀಟಿಗೆ. ಉಡುಪಿ ಕಡೆ ಎಲ್ಲ ಸಂಜೀರ ಸಂಜೀರ ಅಂತ ಹೇಳ್ತಾರೆ. ಅರಳು ಮತ್ತೆ ತೆಂಗಿನಕಾಯಿ ಹಾಕ್ತಾರೆ, ಮೆಣಸೆಲ್ಲ ಹಾಕಲ್ಲ. ಹಾಂ, ಸಿಹಿದಲ್ವಾ? ಸಿಹಿ ಹೂರ್ಣ ಅಂದರೆ ತೆಂಗಿನಕಾಯಿ. ಇದು ಹೂರ್ಣ ಹೆಚ್ಚು ಕೊಡಿ. ಈಗ ಹೂರ್ಣನ ಇದಕ್ಕೆ ಹಾಕೋದು, ಇದಕ್ಕೆ ಹಾಕಿ ಫಿಲ್ ಮಾಡಬೇಕು. ಈ ಹೋಳಿಗೆಗೆ ತುಂಬಿಸ್ತಾರಲ್ಲ? ಹೌದು ಹೌದು, ಹಾಗೆ ಮಾಡ್ಕೋಬೇಕು. ಹೋಳಿಗೆ ಹೂರ್ಣ ಮಾಡಿಬಿಟ್ಟು ಮಾಡ್ದಂಗೆ ಇದು ಈ ರವೆ ಹೂರ್ಣನ ಇಟ್ಕೊಳ್ಳೋದು ಮಾಡ್ಕೊಳ್ಳೋದು. ಅದನ್ನ ಪುನಃ ಅಂದ್ರೆ ಮೈದಾ ಆಗಿರೋದ್ರಿಂದ ಒಳ್ಳೆ ಬೈಂಡಿಂಗ್ ಇರುತ್ತೆ, ಅಂಟು ಇದಾಗದಿಲ್ಲ. ಇದು ಎಷ್ಟು ದೊಡ್ಡದು ಮಾಡ್ತೀರಾ? ಇಷ್ಟೇ ದೊಡ್ಡದು, ಅಷ್ಟೇ ಮಾಡೋದು. ಹಚ್ಚಿಲ್ಲ ಗ್ಯಾಸ್? ಹಾಂ, ಗ್ಯಾಸ್ ಹಚ್ಕೊಂಡು ಕಾಯಕ್ಕೆ ಎಣ್ಣೆಗೆ ಇಟ್ಕೊಬಿಡೋಣ. ವೀಕ್ಷಕರೇ, ಬಿಸ್ಕೆಟ್ ರೊಟ್ಟಿಗೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀವಿ, ಕಾಯೋದಕ್ಕೆ ಸ್ವಲ್ಪ ಸಮಯ ಬೇಕು. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಎಣ್ಣೆ ಕಾಯ್ತಾ ಇದೆ, ಇನ್ನೊಂದು ಮೂರು ಮಾಡ್ಕೊಂಡ್ಬಿಡ್ತೀರಾ? ಉಂಡೆ ಮಾಡ್ಕೊಂಡಿದ್ದೀರಾ ಅಲ್ಲ ಆಲ್ರೆಡಿ? ಇಲ್ಲಿ ಬಂದ್ಮೇಲೆ ಟೈಮ್ ಇದೆಯಾ ರಂಗೋಲೆ ಹಾಕೋದಕ್ಕೆ? ಅದು ಇದೆಲ್ಲ ಹೇಳ್ತಾ ಇದ್ರಲ್ಲ, ಸ್ವಲ್ಪ ಇರುತ್ತೆ ಟೈಮ್. ಮಾಡ್ತೀರಾ? ಜಾಗ ಎಲ್ಲ ಸ್ವಲ್ಪ ಹೊರಗಡೆಯಿಂದ ಚಿಕ್ಕದಿರುತ್ತೆ, ಅಂಗಳ ಎಲ್ಲ ಇಲ್ಲಲ್ಲ ಬೆಂಗಳೂರಲ್ಲಿ. ಅದು ಊರಲ್ಲಿ ಇದ್ದಂಗಿರಲ್ಲ, ದೊಡ್ಡದೆಲ್ಲ ಹಾಕ್ಲಿಕ್ಕಾಗಲ್ಲ, ಚಿಕ್ಕದ ಹಾಕ್ಬೋದು. ಮನೆ ಮುಂದೆ ಅಲ್ಲೆಲ್ಲ ಜಾಗ ಇರುತ್ತೆ. ನೀವು ಪರ್ಕಳ ಅಂದ್ರೆ ಹಳ್ಳಿ ಅಲ್ವಾ? ಸ್ವಲ್ಪ ಹಳ್ಳಿ, ಸ್ವಲ್ಪ ಹಳ್ಳಿ. ಸೊ ಅಲ್ಲೆಲ್ಲ ಜಾಗಗಳು ಜಾಸ್ತಿ ಇರುತ್ತೆ, ಸಿಟಿಯಲ್ಲಿ ಅದೆಲ್ಲ ಕಡಿಮೆ. ಇದು ಒಂಥರ ಏನು, ಒಳಗೆ ಸ್ವಲ್ಪ ದಪ್ಪ, ತುಂಬಾ ತಿನ್ ಮಾಡಬಾರ್ದಲ್ವಾ? ತುಂಬಾ ತಿನ್ ಮಾಡಿದ್ರೆ ಒಡೆದು ಹದ ಮಾಡ್ಬೇಕು. ಹದ ಮಾಡ್ಕೊಂಡು ಅದೊಂದು ಇಂಪಾರ್ಟೆಂಟ್. ಮತ್ತೆ ಒಡೆದಿದ್ದ ಹಾಗೆ ಮಾಡ್ಬೇಕು, ಇಳಿಸ್ಬೇಕು. ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಇಳಿಸ್ಬೇಕು. ಅದು ನೋಡಿ, ಎರಡು ಲೇಯರ್ ಚೆನ್ನಾಗಿ ಬಂತು. ನೀವು ಒಳಗಿಂದ ಸ್ಟಫ್ ಕೂಡ ನೀಟಾಗಿ ಗೊತ್ತಾಗುತ್ತೆ ಒಳಗೆ ಏನೋ ಇದೆ ಅನ್ನೋ ಹಾಗೆ. ಮನೆಯವ್ರಿಗೆ ಏನು ಇಷ್ಟ ನೀವು ಮಾಡೋದು? ಬರೀ ಎಲ್ಲದು ಇಷ್ಟ. ಎಲ್ಲದು ಇಷ್ಟನಾ? ಏನು ಮಾಡ್ತಾಯಿದ್ರು ಮುಂಚೆ ಮನೆಯವರು? ಮನೆಯವರು ನಮ್ಮದು ಒಂದು ಸಣ್ಣದು ಕ್ಯಾಂಟೀನ್ ಇತ್ತು. ನಡೆಸ್ತಾ ಇದ್ರು. ನಡೆಸ್ತಾ ಇದ್ರಾ? ಓಕೆ. ಮಾಡಿ ಬಡಿಸೋದಂದ್ರೆ ತುಂಬ ಖುಷಿ ಆಗುತ್ತೆ. ಅದು ಇಂಪಾರ್ಟೆಂಟ್ ಅಲ್ವಾ? ಮಾಡಬೇಕು, ಮಾಡಕ್ ತಿನ್ನಕ್ ಜನ ಬೇಕು, ಆಸಕ್ತಿ ಬೇಕು. ಆ ಥರ
ಇದೊಂದು ಮಾಡ್ಬಿಡ್ತೀರಾ? ಎಣ್ಣೆ ಕಾಯ್ತಾ ಇದೆ ಇರಲಿ ಅಲ್ಲ. ಇತ್ತೀಚೆಗೆ ಹೋಗಿದ್ರ ಊರಿಗೆ? ಕಳೆದ ವಾರದಲ್ಲಿ ಹೋಗಿದ್ದೀನಿ. ಹೋಗಿ ಬಂದಿದ್ದೀರ. ಮಳೆಗಾಲ ಎಲ್ಲ ಅದೊಂದು ಬೇರೆ ಅಲ್ಲ, ಉಡುಪಿ ಮಂಗಳೂರು ಸೈಡು ಅಂದರೆ ತುಂಬ ಮಳೆ ಅಲ್ವಾ? ಮಳೆ ಎಲ್ಲ ಇರುತ್ತೆ. ಬೆಂಗಳೂರಲ್ಲಿ ಸ್ವಲ್ಪ ಬೇರೆ ವೆದರು. ಸೆಟ್ ಆಯ್ತಾ? ಸ್ವಲ್ಪ ಸೆಟ್ ಆಯ್ತು ಆಗಿದೆ. ಏನು ಮಾಡ್ತಾಳೆ ಇವಾಗ ಮೊಮ್ಮಗಳು? ಕವಚ್ತಾ ಇದ್ದಾಳ? ಕವಚ ಸ್ವಲ್ಪ ಕೂತ್ಕೊಳ್ಳೋ ಟ್ರೈ ಮಾಡ್ತಾ ಇದ್ದಾಳೆ ಕೂತ್ಕೊಳ್ಳಿಕ್ಕೆ. ಅದೇ ಒಂದು ಖುಷಿ ಆಗುತ್ತೆ ಎಕ್ಸ್ಪೀರಿಯನ್ಸ್. ಅಜ್ಜ ಅಜ್ಜಿ ಅಂದ್ರಿಗೆ ಅವ್ರಿಗೆ ಮಕ್ಕಳಾದಾಗ ಎಲ್ಲ ತುಂಬ ಬ್ಯುಸಿ ಇರ್ತಾರೆ, ಮೊಮ್ಮಕ್ಕಳಾದಾಗ ಒಂದು ಆರಾಮ ಎಂಜಾಯ್ ಮಾಡೋದು. ಆಯ್ತಲ್ಲ, ಹೀಗೆ ಬಿಸಿ ಆಗಿದೆಯಾ ನೋಡ್ಕೊಂಬಿಡಿ. ಈಗ ಎಣ್ಣೆ ಕಾದಿದೆ ಅಲ್ವಾ? ಓಕೆ, ಈಗ ಎಣ್ಣೆಗೆ ಹಾಕೋತೀರಾ? ಹಾಕೊಳ್ತೀನಿ. ಅದು ಕೊಡಿ, ಜಾಲ್ರಿ ಕೊಡಿ. ಜಾಲ್ರ ತಗೊಳ್ಳೋಣಲ್ಲ. ಎಲ್ಲ ಒಟ್ಟಿಗೆ ಹಾಕ್ಬಿಡ್ಬೋದಾ? ಹಾಕ್ಬೋದು, ಜಾಗ ಇದ್ರೆ ಎಷ್ಟು ಹಾಕ್ಬೋದು. ಒಂದಕ್ಕೊಂದು ಅಂಟೋದು ಏನಾಗಲ್ಲ, ಏನಾಗಲ್ಲ. ಒಳ್ಳೆ ಪೂರಿ ತರ ಉಗ್ಗುತ್ತಾ ಇದೆಯಲ್ಲ, ರೂಟ್ ಆಗುತ್ತದು. ಅದು ಎರಡು ಪದರ ಇರೋದ್ರಿಂದ ಚೆನ್ನಾಗಿ ಬೇರೆ ಬೇರೆ ಆಗಿ ಪೂರಿ ತರನೇ ಆಗ್ತಾ ಇದೆ ಅಲ್ವಾ? ಒಡೆದೋದ್ರೆ ಎಲ್ಲ ಬಿಡಿಸ್ಕೊಂಡು ಹೋಗ್ಬಿಡುತ್ತೆ. ಅದೊಂದು ಜಾಗ್ರತೆ ವಹಿಸ್ಬೇಕಲ್ವಾ? ಸರಿ ಸರಿ, ಎರಡು ಕಡೆ ಬೇಯಿಸ್ಬೇಕಲ್ವಾ? ಸ್ವಲ್ಪ ದಪ್ಪ ಮತ್ತೆ ಹೂರ್ಣ ಇದೆ. ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗ್ಬೇಕಲ್ಲ. ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ, ಪ್ಲಸ್ ಏನದು ಚೆನ್ನಾಗಿ ಕಾಣ್ತಾ ಇದೆ ಮಕ್ಕಳಿಗೆ ಎಲ್ಲ. ಫಸ್ಟ್ ನೋಡಿದಾಗನೇ ಚೆನ್ನಾಗಿ ಕಾಣುತ್ತೆ ಅಂತಾರಲ್ಲ, ಆ ಥರ ಇದೆ. ಇಷ್ಟ ಆಗುತ್ತೆ. ಸಾಯಂಕಾಲ ಸ್ನಾಕ್ಸ್ ತರನೇ ತಿನ್ನೋದಾ? ನೀವು ಮಾಡಿದ್ರೆ ಯಾವಾಗ ಮಧ್ಯಾಹ್ನ ಊಟಕ್ಕೆ? ಸಾಯಂಕಾಲ ತಿಂಡಿಗೆ ಮಾಡೋದು. ತಿಂಡಿಗೆ ಮಾಡೋದು, ಸ್ನಾಕ್ಸ್ಗೆ ತಿನ್ಲಿಕ್ಕೆ. ಚೆನ್ನಾಗಿರುತ್ತೆ ಅಲ್ವಾ? ಯಾವ್ದ್ಯಾವ್ದು ಅಂಗಡಿ ತಿಂಡಿ ಎಲ್ಲ ತಿನ್ನೋದಕ್ಕಿಂತ ಇದು ಒಳ್ಳೇದಲ್ವಾ? ನಾವು ಮನೇಲೆ ಮಾಡಿರ್ತೀವಿ, ಮತ್ತೆ ಇದು ಖರ್ಚು ಕಡಿಮೆ, ತುಂಬಾ ಖರ್ಚು ಆಗೋದಿಲ್ಲ. ಹೌದು, ಕರೆಕ್ಟ್. ತುಂಬಾ ಏನೇನೋ ಎಲ್ಲೆಲ್ಲೋ ಅಂಗಡಿಯಿಂದ ತರಬೇಕಲ್ಲ, ಉಪ್ಪಿಟ್ಟು ರವೆ ಇದೆ, ಸಾಮಾನ್ಯ ಉಪಯೋಗಿಸಿ ಮಾಡುವಂತದ್ದು ನೀವು ಹೇಳಿದಾಗ ಅದು ಕೂಡ ಒಂದೊಂದ್ಸತಿ ಯೋಚನೆ ಮಾಡ್ಬೇಕು. ಎಲ್ರಿಗೂ ಮಾಡುವಂತದ್ದು ಇದು ನಿಜವಾಗ್ಲು. ಎಣ್ಣೆಲಿ ಕರಿಬೇಕು, ಅಪರೂಪಕ್ಕೆ ಒಂದೊಂದು ತಿನ್ನೋದ್ರಿಂದ ಪರವಾಗಿಲ್ಲ, ಜಾಸ್ತಿ ತಿನ್ಬಹುದು. ಎಣ್ಣೆ ಹೆಚ್ಚು ಹೀರ್ಕೊಳ್ಳೋದಿಲ್ಲ, ಇದು ಹೀರ್ಕೊಳ್ಳೋದು ಕಡಿಮೆ. ಎಣ್ಣೆ ಕುಡಿಯೋದು ಕಡಿಮೆ. ಸೊ ಬಿಸಿ ಬಿಸಿ ಇದೆ ಈಗ, ರೆಡಿ ಇದೆ ಅಲ್ಲ. ಟೇಸ್ಟು ನೋಡ್ಲೇಬೇಕು. ನೋಡೋದಕ್ಕೆ ನಾನು ಹೇಳ್ದಂಗೆ ತುಂಬಾ ಏನದು ಆಕರ್ಷಣೆ ಇದೆ ಅದರಲ್ಲಿ ಪೂರಿ ತರ. ಪ್ರಸಾದ ರೂಪ ಆಗುತ್ತೆ ಅಂತ ಹೇಳ್ತಾ ಇದೆ ವಿಭೂತಿ ಹಚ್ಚೋದ್ರಿಂದ. ಬಿಸ್ಕುಟ್ ರೊಟ್ಟಿ ದಕ್ಷಿಣ ಕನ್ನಡದ ತಿಂಡಿ ತಿಂದು ಟೇಸ್ಟ್ ನೋಡಿ, ಟೇಸ್ಟ್ ನೋಡಿ ಖಂಡಿತ ಹೇಳ್ತೀನಿ ಹೇಗಿದೆ. ಮುರಿದ ತಕ್ಷಣ ಒಂಥರ ಕರುಮ್ ಅಂತ ಕ್ರಿಸ್ಪಿನೆಸ್ ಕಾಣ್ತಾ ಇದೆ, ಒಳಗಡೆ ಏನದು ಒಂಥರ ಹೊಗೆ ಬರ್ತಾ ಇದೆ. ಹೂರ್ಣ ಎಲ್ಲ ಒಂಥರ ಅಂಟ್ಕೊಂಡ್ಬಿಡುತ್ತಲ್ಲ, ಒಂಥರ ಎಲ್ಲ ಅದರಲ್ಲೇ ಬೆರ್ತ್ಕೊಂಡ್ಬಿಟ್ಟಿದೆ. ಬಹಳ ಸ್ವಾದಿಷ್ಟವಾಗಿದೆ. ನೀವು ದಕ್ಷಿಣ ಕನ್ನಡದವರಲ್ಲ, ತುಂಬ ಲೈಕ್ ಇದೆ, ಲೈಕ್ ಮಾಡಿದ್ದೀರಾ, ಖುಷಿ ಆಯ್ತು. ನೀವು ಉಡುಪಿಯವರಲ್ವಾ, ಅದಕ್ಕೆ ಹೇಳಿದೆ. ಲೈಕ್ ತಿಂಡಿ ಮಾಡಿಕೊಟ್ಟಿದ್ದೀರ ಇವತ್ತು, ಭಾರಿ ರುಚಿ ಇದೆ. ನನಗನ್ಸತ್ತು ಮಕ್ಕಳಿಗೆ ಭಾರಿ ಇಷ್ಟ ಆಗುತ್ತೆ, ಯಾಕಂದರೆ ತುಂಬ ಹದವಾಗಿದೆ ಉಪ್ಪು ಖಾರ ಎಲ್ಲ. ಚೆನ್ನಾಗಿ ಒಂದು ಕ್ರಿಸ್ಪಿನೆಸ್ ಕೂಡ ಇದೆ. ಸಾಯಂಕಾಲ ಕಾಫಿ ಟೀ ಒಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಿ ಇವತ್ತು ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ದಕ್ಷಿಣ ಕನ್ನಡದ ಒಂದು ವಿಶಿಷ್ಟವಾದ ಒಂದು ತಿಂಡಿ ಬಿಸ್ಕುಟ್ ರೊಟ್ಟಿಯನ್ನು ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಬಿಸ್ಕ್ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ, ಹಿಂಗು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರಿಬೇವು,
ಹಸಿ ಮೆಣಸಿನಕಾಯಿ, ಶುಂಠಿ, ಉಪ್ಪು. ಬಿಸ್ಕ್ರೋಟಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆ, ಜೀರಿಗೆ, ಕರಿಬೇವು ಹಾಕಿ ಕೈಯಾಡಿಸಿ. ಹಸಿ ಮೆಣಸಿನಕಾಯಿ, ಅರಿಶಿನ, ಶುಂಠಿ, ತೆಂಗಿನಕಾಯಿ ತುರಿ ಹಾಕಿ 2 ನಿಮಿಷ ಚೆನ್ನಾಗಿ ಉರಿದು ನಂತರ ಅದಕ್ಕೆ ಸಣ್ಣೆ ರವೆ ಹಾಕಿ ಚೆನ್ನಾಗಿ ಉರಿಯಬೇಕು. ಉರಿದ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸಕ್ಕರೆ, ನಿಂಬೆ ಹುಳಿ, ಗರಂ ಮಸಾಲ ಪುಡಿ, ಹಿಂಗು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಸಿಟ್ಟುಕೊಳ್ಳಬೇಕು. ನಂತರ ಮತ್ತೊಂದು ಬೌಲ್ಗೆ ಸ್ವಲ್ಪ ಉಪ್ಪು, ನೀರು, 2 ಚಮಚ ರವೆ ಹಾಕಿ ಮೈದಾ ಮತ್ತು ಎಣ್ಣೆ ಸೇರಿಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಟುಕೊಂಡು ನಂತರ ಕಲಸಿಕೊಂಡ ಹಿಟ್ಟನ್ನು ಲಟ್ಟಿಸಿ ಅದಕ್ಕೆ ತಯಾರಿಸಿಟ್ಟುಕೊಂಡ ಮಿಶ್ರಣವನ್ನು ಹಾಕಿ ಮತ್ತೆ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸ್ಕ್ರೋಟಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಬಿಸ್ಕುಟ್ ರೊಟ್ಟಿಯನ್ನು ಹೇಗೆ ಮಾಡಿದ್ರು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ.